ಈಗ ಒಂದು ಈ ವೇದಿಕೆಯಲ್ಲಿ ತಮ್ಮ ಹತ್ರ ಒಂದಷ್ಟು ಉತ್ತರಗಳನ್ನು ನಾನು ಪಡೆದುಕೊಳ್ತೇನೆ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬರೆಯುವಂಥದ್ದು ಅಥವಾ ಬಂದಿರುವಂತಹ ಒಂದಷ್ಟು ಆರೋಪಗಳಿಗೆ ತಾವು ಒಂದು ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ. ಈ ನೋಟಾ ಅಭಿಯಾನ ಮಾಡ್ತಾ ಇರೋದು ನೀವು ಕಾಂಗ್ರೆಸ್ ಪ್ರೇರಿತವಾಗಿ. ಈ ನೋಟಾ ಅಭಿಯಾನದಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಬಿ ಜೆ ಪಿಗೆ ಮೈನಸ್ ಆಗುತ್ತೆ. ನೀವು ಕಾಂಗ್ರೆಸ್ ಪರವಾಗಿ ಕೂಡ ಗುರುತಿಸಿಕೊಂಡಿದ್ರಿ ಒಂದಷ್ಟು ಸಲ, ಕೆಲವರಿಗೆಲ್ಲ ತಾವು ಮತ ಪ್ರಚಾರವನ್ನು ಕೂಡ ಮಾಡಿದ್ರಿ ಕೆಲವೊಂದು ಅಭ್ಯರ್ಥಿಗಳ ಪರವಾಗಿ. ಹಾಗಾಗಿ ಕಾಂಗ್ರೆಸ್ ಪ್ರೇರಿತ ಹೋರಾಟ ಇದು ಅಂತ ಒಂದಷ್ಟು ಬರಹಗಳು ಆರೋಪಗಳು ಕೇಳಿ ಬರ್ತಾ ಇದೆ. ಉತ್ತರ ಕೊಡಿ. ನಾನು ಹೇಳುವಂಥದ್ದು, ಮಹೇಶ್ ಶೆಟ್ಟಿ ತಿಮರೋಡಿಗೆ ಹಿಂದುತ್ವ ಏನು? ನಮ್ಮ ರಕ್ತದಲ್ಲಿ ಅಡಕವಾಗಿರುವಂಥದ್ದು. ಓಕೆ. ಅದರಲ್ಲಿ ಯಾರೋ ಒಬ್ಬ ಯಾರನ್ನೋ ಯಾವನೋ 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 ಒಬ್ಬ ಕೊಡುವಂತ ಸ್ಟೇಟ್ಮೆಂಟ್ಗೆ ಎಲ್ಲ ತಲೆ ಕೆರ್ಕೊಂಡು ಕೂತ್ಕೊಳ್ಳುವಂತ ಒಂದು ಜನ ಜಾಯಮಾನ ನಮ್ದಲ್ಲ. ನಮ್ದು ಪಕ್ಕ ಹಿಂದುತ್ವ. ನಾವು ಇವತ್ತು ಈ ದೇಶದಲ್ಲಿ ಸಹಬಾಳ್ವೆ ಸಹಭೋಜನ ಇದು ಯಾರಿಗೆ ಹೇಳುದು ಮತ್ತೆ ಪಾಠ? ಕಾಂಗ್ರೆಸ್ ನವನು ಎಲ್ಲಿಯವನು? ಪಾಕಿಸ್ತಾನದವನಾ? ಅಫ್ಘಾನಿಸ್ತಾನದವನಾ? ಎಲ್ಲಿಯವನು ಕಾಂಗ್ರೆಸ್ನವನು? ಇದೇ ದೇಶದ ಮಣ್ಣಿನವನಲ್ವಾ? ಅವನನ್ನು ಸರು ಮಾಡುವ ಜವಾಬ್ದಾರಿ ಯಾರ್ದು? ತಪ್ಪು ಮಾಡಿದರೆ ಇದರಲ್ಲ ಈಗ ಹಿಂದೂ ರಾಷ್ಟ್ರ ಕಟ್ಟುವರು, ಭಾರತವನ್ನು ವಿಶ್ವಗುರು ಮಾಡುವವರೆಲ್ಲ ಇದ್ದಾರಲ್ಲ. ನಾನು ಹೇಳುವಂತೂ ಈ 76 ವರ್ಷದಲ್ಲಿ ಈ ದೇಶವನ್ನು 60-65 ವರ್ಷ ಕಾಂಗ್ರೆಸ್ ಆಳಿದೆ. ಇಲ್ಲಿ ಜನಗಳು ಬದುಕಲಿಲ್ವಾ? ಎಲ್ಲ ಸತ್ತಿದ್ದಾರ? ಈಗ ಒಂದು 10-12 ವರ್ಷದಿಂದ ಬಿ ಜೆ ಪಿ ಆಳ್ತಾ ಇದೆ. ಜನಗಳೇನು ಇನ್ನು ಇದಕ್ಕೆ ಹೋಗಿದ್ದಾರ? ಚಂದ್ರಗ್ರಹಣ ಇದಕ್ಕೆ ಹೋಗಿದ್ದಾರ? ಇಲ್ಲಲ್ಲ, ಇಲ್ಲೇ ಬದುಕುದಲ್ವಾ? ಕಾಂಗ್ರೆಸ್ನವರು ಚಾಪೆ ಒಳಗೆ ನುಗ್ಗಿದ್ರೆ ಇವರು ರಂಗೋಲ ಒಳಗೆ ನುಗ್ತಾ ಇದ್ದಾರೆ ಈ ಬಿ ಜೆ ಪಿ ಅವರು. ನಾನು ಹೇಳುವಂಥದ್ದು, ನಾವು ನಮ್ಮನ್ನು ತೇಜವಧೆ ಮಾಡೋದು ಬೇಡ ಪಾಪಿಗಳೇ. ನೀವು ನಮ್ಮನ್ನು ತೇಜವಧೆ ಮಾಡೋದು ಬೇಡ. ನೀವು ಎಲ್ಲಿ ನಿಂತಿದ್ದೀರಿ ಅದನ್ನು ತೋರಿಸಿ. ನೀವು ಏನು ಹಿಂದುತ್ವದ ಹೆಸರಿನಲ್ಲಿ ನೀಚ ಕೆಲಸ ಮಾಡ್ತಿರಲ್ಲ ಅದನ್ನು ತೋರಿಸಿ ನಮಗೆ. ಧರ್ಮಸ್ಥಳ ಅನ್ನುವಂಥದ್ದು ಧರ್ಮಪೀಠ, ಅದೊಂದು ನ್ಯಾಯಪೀಠ, ಯಾರ ಕೈಯಲ್ಲಿದೆ ಅದನ್ನು ಪ್ರಶ್ನೆ ಮಾಡಿದ್ರೆ ನೀವು? ಪ್ರಶ್ನೆ ಮಾಡಿದ್ರೆ ನೀವು ಇಲ್ಲಲ್ಲ. ಅದನ್ನು ಕೇಳುವಂಥದ್ದು ನಮ್ಮ ಬಗ್ಗೆ ತೇಜವಧೆ ಮಾಡುವವರು ಯಾರು? ಯಾರು ಸ್ವಾಮಿ? ಇದೇ ಹಿಂದೂ ಧರ್ಮದ ಒಳಗಡೆಯೇ ಇದ್ದುಕೊಂಡು, ಹಿಂದುತ್ವದಲ್ಲೇ ಇದ್ದುಕೊಂಡು, ನಮ್ಮ ಜೊತೆಯಲ್ಲೇ ಇದ್ದುಕೊಂಡು, ನಾವು ಬೆಳೆದಾಗ ನಮ್ಮನ್ನು ತುಳಿದು ಕೆಳಗೆ ಹಾಕಿದವರು, ಇವತ್ತು ನಮ್ಮ ಎದೆಯ ಮೇಲೆ ಸವಾರಿ ಮಾಡುವಂಥವರನ್ನು ಯಾನೋ ಬರ್ದ್ರೆ ಅಂತ ಹೇಳಿದರೆ ಅದು ಹಾಗೆ ಬಿಡಲಿಕ್ಕೂ ಆಗೋದಿಲ್ಲ ಅಂಥವರನ್ನು. ಅದೆಲ್ಲ ಅವಕಾಶವಾದಿಗಳವರೆಲ್ಲ, ಅವಕಾಶವಾದಿಗಳು. ಅವರಿಗೆ ಏನು ಅಂತ ಹೇಳಿದರೆ ಇದನ್ನೆಲ್ಲ ನೋಡಲಿಕ್ಕೆ ಆಗುವುದಿಲ್ಲ. ನಾನು ಹೇಳುವಂಥದ್ದು, ಇವತ್ತು ಬಿ ಜೆ ಪಿ ಇದೆ, ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನಲ್ಲಿ ಇದ್ದವರೆಲ್ಲ ಬಿ ಜೆ ಪಿ ಒಳಗಡೆ ಇದ್ದಾರೆ, ಬಿ ಜೆ ಪಿಯಲ್ಲಿ ಇದ್ದವರೆಲ್ಲ ಕಾಂಗ್ರೆಸ್ನ ಒಳಗಡೆ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಇದಕ್ಕೇನು ಹೇಳ್ತೀರಿ ನೀವು? ಅಂದರೆ ನಿಮ್ಮದು ಯಾವುದೇ ರಾಜಕೀಯ ಪ್ರೇರಿತ ಹೋರಾಟ ಅಲ್ಲ. ನಾನು ಹೇಳುವಂಥದ್ದು ರಾಜಕೀಯದಿಂದ ರಾಜಕೀಯದಷ್ಟು ಒಂದು ನೀಚ ಕೆಲಸಗಳು ಏನಾದರೂ ಇದ್ದಾವ? ಇಲ್ಲಾದರೂ ಇವರು ಇವರ ಸುಖಕ್ಕೋಸ್ಕರ, ಭೋಗಕ್ಕೋಸ್ಕರ, ಇವರ ಸ್ವಾರ್ಥಕ್ಕೋಸ್ಕರ ರಾಜಕೀಯದಲ್ಲಿರುವಂಥದ್ದು ನಾವು ಹಾಗೆಲ್ಲ ಸ್ವಾಮಿ. ನಮ್ದು ಹಿಂದೂ ಸಂಘಟನೆ, ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾವು ನಮಗೆ ಈ ರಾಜಕೀಯದಿಂದ ಏನಾಗಬೇಕು, ಕಾಂಗ್ರೆಸ್ನಿಂದ ಏನಾಗಬೇಕು, ಬಿ ಜೆ ಪಿಯಿಂದ ಏನಾಗಬೇಕು? ನಮಗೆ ಕೊಡೋದು ನಾವು ಕೇಳುವಂಥದ್ದು ಆ ಮಗುವಿಗೆ ನ್ಯಾಯ ಕೊಡಿ. ಅಲ್ಲಿ ಸಾವಿರಾರು ಅಪ್ರಾಪ್ತ ಹೆಣ್ಣು ಮಕ್ಕಳ ಹತ್ಯೆ ಕೊಲೆ ಆಗಿದೆ ಅಲ್ಲ, ಬಾಯಲ್ಲಿ ಬೊಗಳೆ ಬಿಡ್ತೇವಲ್ಲ ನಾವು, ಮಾತೆಯರು ತಾಯಂದಿರು ಪ್ರಕೃತಿ ಧರ್ಮ ಅಂತ ಹೇಳಿ. ಹಾ, ನಿಮಗೆ ಇಷ್ಟು ಯೋಚನೆ ಬರುವುದಿಲ್ವಾ? ಎಲ್ಲಿ ಆದ ಘಟನೆ? ಎಲ್ಲಿ? ಎಲ್ಲೋ ಬೀಚಿಗೆ ಹೋಗಿ ಮೋಜು ಮಸ್ತಿ ಮಾಡಲಿಕ್ಕೆ ಹೋದಂಥ ಹೆಣ್ಣು ಮಗುವನ್ನು ಕೊಲೆ ಮಾಡಿ ಬಿಸಾಡಿದ್ದಲ್ಲ, ಅಪೃಪ್ತ ಹೆಣ್ಣು ಮಗು ಅದು. ಮೇಯ್ನ್ ಇರೋದು 2-2.5-3 ತಿಂಗಳೊಳಗೆ ಅತ್ಯಾಚಾರ ಮಾಡಿ ರಾಜ ರಸ್ತೆಯಲ್ಲಿ ಬಿಸಾಡಿದ್ದಾರೆ, ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಅಂತ ನ್ಯಾಯ ಕೇಳಿದರೆ ಅವನು ಕಾಂಗ್ರೆಸ್ನವರೊಟ್ಟಿಗೆ ಫೋಟೋ ತೆಗೆದಿದ್ದಾನೆ, ಮುಸಲ್ಮಾನರೊಟ್ಟಿಗೆ ಫೋಟೋ ತೆಗೆದಿದ್ದಾನೆ. ಅರೇ ಪಾಪಿ ರಾಜಕೀಯ ವ್ಯಕ್ತಿಗಳ, ನೀವು ಯಾರ್ಯಾರ ಜೊತೆಯಲ್ಲಿ ಇರ್ತೀರಿ? ಈಗ ಇದ್ದವರು 10 ಸೆಕೆಂಡಲ್ಲಿ ಇನ್ನೊಬ್ಬರ ಜೊತೆ ಇರ್ತೀರಿ ನೀವು. ನೀವು ನಿಮ್ಮ ರಾಜಕೀಯ ಬೇಳೆ ಬೇಯಿಸಲಿಕ್ಕೆ ಏನೋ ಮಾತಾಡಿದರೆ ಅದನ್ನು ನಮ್ಮ ತಲೆ ಮೇಲೆ ಹಾಕೊಂಡು ತಿರುಗಲಿಕ್ಕೆ ನಮಗೇನು ಹುಚ್ಚ? ನಿಮಗೆ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮಗೆ. ಎಸ್, ನಿಮ್ಮ ಸಂತಾನ ಕುಟುಂಬಕ್ಕೆ ಶಾಪ. ಎಸ್.